ನಾವು ಕೆಲವು ತಿಂಗಳಿಂದ ಬಳ್ಳಾರಿ ಸಿಟಿಯನ್ನು ಹೇಗೆ ಕ್ಲೀನ್ ಮಾಡಬೇಕು ಇದಕ್ಕಾಗಿ ಕೆಲವು ಒಂದು ಸ್ಟೆಪ್ ತಗೊಂಡಿದ್ದೀವಿ ಆದ್ರೆ ಇದರಲ್ಲಿ ಮಹತ್ವ ಏನಿದೆ ಅಂದ್ರೆ ಜನರ ಮುಂದೆ ಬರಬೇಕು ಜನಪ್ರತಿನಿಧಿಗಳು ಮುಂದೆ ಬರಬೇಕು ಮತ್ತೆ ಅದು ಬಿಟ್ಟು ನಮ್ಮ ಲೋಕಲ್ ಲೀಡರ್ಸ್ ಲೋಕಲ್ ವಾಲಂಟಿಯರ್ಸ್ ಯಾರಿದ್ದಾರೆ ಎನ್ ಜಿ ಓಸ್ ಇರಲಿ ಯಾವುದು ಬೇರೆ ಬೇರೆ ಸಂಸ್ಥೆಗಳು ಇರುತ್ತದೆ ಶಾಲೆಗಳು ಇರುತ್ತದೆ ಕಾಲೇಜಸ್ ಇರುತ್ತದೆ ಅವರು ಎಲ್ಲರೂ ಯಾರು ಅವರದು ಪಾತ್ರ ನಿಭಾಯಿಸಿದ್ರೆ ನಮ್ಗೆ ಏನು ನಮ್ ಜೊತೆ ಕೈ ಜೋಡಿಸಿದ್ರೆ ಇದು ಏನು ಸಿಟಿಗೆ ಸ್ವಚ್ಛ ಕಾಣಕ್ಕೆ ಮೇನ್ ಕಾರ್ಯಕ್ರಮ ತಗೊಂಡಿದ್ದೀವಿ ಅದು ಇನ್ನು ಒಳ್ಳೇದಾಗಿ ಮಾಡಕ್ಕೆ ಬರುತ್ತೆ ಸೊ ಅದಕ್ಕಾಗಿ ತಾವು ಯಾರು ಎಲ್ಲರೂ ಬಂದಿದ್ದೀರಿ ತಮ್ಮದು ಅಭಿಪ್ರಾಯ ಕೊಡಿ ಹೇಗೆ ತಾವು ಯಾವ ಒಂದು ಮಿಷನ್ ಮೋಡಲ್ಲಿ ಓಕೆ ಒಂದ್ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ನಾವು ಇದು ಮಾಡಿ ತೋರಿಸ್ತೀವಿ ನಮ್ಮ ಸಿಟಿಯಲ್ಲಿ ಕಸ ಕಾಣಬಾರದು ಅಂತ ನಮ್ಮದು ಆಟಿಟ್ಯೂಡ್ ಇರಬೇಕು ಸೊ ನಾವು ಐ ವುಡ್ ವಾಂಟ್ ಫೀಡ್ಬ್ಯಾಕ್ ಫ್ರಮ್ ಯು ಹೇಗೆ ಮಾಡಬೇಕು ಸಜೆಷನ್ ಫ್ರಮ್ ಯು ಮತ್ತೆ ಒಂದು ಪ್ಲ್ಯಾನ್ ರೆಡಿ ಮಾಡಿ ಅಟ್ಲೀಸ್ಟ್ ನೆಕ್ಸ್ಟ್ ಎರಡು ತಿಂಗಳದ ಒಳಗೆ ನಾವು ಒಂದು ವಿಸಿಬಲ್ ಚೇಂಜ್ ನೋಡಬೇಕು ನಮ್ಮ ವಾರ್ಡಲ್ಲಿ ಅನೂಪ್ ಕುಮಾರ್ ನಾ ಇದೇ ವಾರ್ಡ್ ಪರ್ಸನ್ ಇರ್ತೀವಿ ಸೊ ನಾನು ನನ್ನ ಕಡೆಯಿಂದ ನಾನು ಪ್ರತಿಯೊಂದು ಡೋರ್ ಟು ಡೋರ್ ಹೋಗ್ಬಿಟ್ಟು ಪಬ್ಲಿಕ್ಗೆ ನಾನು ಜಾಗೃತಿ ಮೂಡಿಸೋದಲ್ಲದೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೇನೆ ಇದರ ಸ್ವಚ್ಛ ಸರ್ವೇಕ್ಷಣ್ ನಡೀತದೆ ಸೊ ತಾವೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು ಬಿಕಾಸ್ ಈವನ್ ಸಿಟಿಸನ್ಸ್ ಫೀಡ್ಬ್ಯಾಕ್ ಇಸ್ ಆಲ್ಸೋ ಮಚ್ ಮೋರ್ ಇಂಪಾರ್ಟೆಂಟ್ ಅದು ಕೂಡ ಕೌಂಟ್ ಆಗುತ್ತೆ ಸ್ವಚ್ಛ ಸರ್ವೇಕ್ಷಣಲ್ಲಿ ಸೊ ಅದೊಂದು ಮಾಡ್ತೀವಿ ಮೇಡಮ್ ಅದ್ರ ಜೊತೆಗೆ ನಾವು ಪಬ್ಲಿಕ್ಗೆ ಒಂದ್ ಕಡೆ ಎಲ್ಲರೂ ತಂದು ಒಂದ್ ಕಡೆ ಕಸ ಹಾಕೋದಕ್ಕೆ ಪ್ರಯತ್ನ ಮಾಡಿದಾಗ ಸತತ ಕ್ರಿಯೇಟ್ ಮಾಡಿ ಕಾರ್ಪೊರೇಷನ್ ಇಂದ ನಮಗೆ ನಾವು ಕೇಳೋದು ಏನಂದ್ರೆ ಆ ಕಸನ ಇಮಿಡಿಯೇಟ್ ಆಗಿ ಡೇ ಬೈ ಡೇ ಅದನ್ನ ಅಲ್ಲಿಂದ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡೋ ಕೆಲಸ ಕಾರ್ಪೊರೇಷನ್ ಮಾಡ್ಕೊಟ್ರೆ ಸಾಕು ಬಿಕಾಸ್ ಅದು ಡಂಪ್ ಯಾರ್ಡ್ ಆಗಿ ಹಾಕ್ಬಾರ್ದು ಆತರ ಅದೊಂದು ನಮ್ಮ ಕಡೆ ನಿಮ್ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸಿಟಿ ಬ್ಯೂಟಿಫುಲ್ ಆಗಿ ಕಾಣಿಸೋದು ಒಳ್ಳೆ ರೋಡ್ಸ್ ಮತ್ತೆ ಡಸ್ಟ್ ಫ್ರೀ ರೋಡ್ಸ್ ಇರಬೇಕು ಅಂಡ್ ಪೇಂಟಿಂಗ್ಸ್ ಸಿಟಿ ನೋಡಿದ ಕೂಡಲೇ ಲುಕ್ ಕಾಣಿಸ್ಬೇಕು ಸೊ ನಾವ್ಯಾಕೆ ನಮ್ಮ ಸಿಟಿಯಲ್ಲಿರುವ ಮೇನ್ ಪ್ಲೇಸಸ್ನ ಒಳ್ಳೆ ಪೇಂಟಿಂಗ್ಸ್ ಹಾಕ್ಬಿಟ್ಟು ಬಳ್ಳಾರಿ ಪ್ರಾಮಿನೆನ್ಸ್ ಇರೋ ಟಾಪಿಕ್ಸ್ ಮೇಲೆ ನಾವು ಪೇಂಟಿಂಗ್ ಮಾಡ್ಕೊಂಡ್ರೆ ಸಿಟಿ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಮೇಡಮ್ ಅದಾದ್ಮೇಲೆ ಮೇನ್ ಮೇನ್ ನೇಮ್ ಬೋರ್ಡ್ಸ್ ಹಾಕ್ಬಿಟ್ಟು ಈ ಡೈರೆಕ್ಷನ್ ಈ ರೋಡ್ ಇಲ್ಲಿ ಹೋಗುತ್ತೆ ಇಲ್ಲಿ ಹೋಗುತ್ತೆ ಅಂತ ಹೇಳೋದ್ರಿಂದ ಈಸಿಯಾಗಿ ಯಾರಾದ್ರೂ ನಮ್ಮ ಸಿಟಿಗೆ ವಿಸಿಟ್ ಕೊಟ್ಟಾಗಲೂ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲಿ ಏನಿದೆ ಯಾವ ಅಡಿ ಎಲ್ಲಿ ಹೋಗುತ್ತೆ ಅಂತ ಈಗ ಯಾರ್ಯಾರು ಮನೆ ಹತ್ರ ಕ್ಲೀನ್ ಇಟ್ಕೊಂತಾರೋ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಅಂತ ಅವ್ರಿಗೆ ಏನಾದ್ರು ಕೊಡೋದು ಏನಾದ್ರೂ ಅದೊಂದು ಇಟ್ಕೊಂಡು ಅಂತ ಮನೆಗಳನ್ನೆಲ್ಲ ರೆಗ್ಯುಲರ್ ಆಗಿ ಯಾರ್ಯಾರು ಕಸ ಡೈಲಿ ಕೊಡ್ತಾರೋ ಅವ್ರನ್ನೆಲ್ಲ ಯೂಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ಮೇಡಮ್ ಈ ನಮ್ಮ ಜನರೇಷನ್ ಅಲ್ಲಿ ಕ್ಲೀನ್ಲಿನೆಸ್ ಅಷ್ಟು ಅವೇರ್ನೆಸ್ ಇಲ್ಲ ನೆಕ್ಸ್ಟ್ ಜನರೇಷನ್ ಗೆ ಮೈಂಡ್ ಸೆಟ್ ಚೇಂಜ್ ಮಾಡ್ಬೇಕಂದ್ರೆ ಮಕ್ಕಳಿಗೆ ಏನಾದ್ರೂ ಒಂದು ಪೇಂಟಿಂಗ್ ಕಾಂಪಿಟೇಷನ್ ತರ ಇಟ್ಬಿಟ್ಟು ಯಾರು ಸ್ವಚ್ಛ ಬಳ್ಳಾರಿ ಬಗ್ಗೆ ಒಂದು ಅವೇರ್ನೆಸ್ ಅಂತ ಒಂದು ಪೇಂಟಿಂಗ್ ಇಟ್ಟು ಅವ್ರಿಗೆ ಏನಾದ್ರೂ ಒಂದು ಆನ್ಲೈನ್ ಕಾಂಪಿಟೇಷನ್ ತರ ಇಟ್ಟು ಅಗೇನ್ ಇದು ಕ್ಲೋಸ್ ಆಗಿದೆ ಮತ್ತೆ ಓಪನ್ ಆದ್ಮೇಲೆ ಅಗೇನ್ ವಿ ವಿಲ್ ಸ್ಟಾರ್ಟ್ ಕೂಯಿಂಗ್ ದೆ ಹ್ಯಾವ್ ಡನ್ ಇನ್ ಫ್ಯೂ ಸ್ಕೂಲ್ಸ್ ವಿ ಕವರ್ ಈ ಟೋಟಲ್ 39 ವಾರ್ಡ್ಸ್ ಇದೆ ಸೊ ಬೆಸ್ಟ್ ವಾರ್ಡ್ ಇದು ಅಂತ ಹೇಳ್ಬಿಟ್ಟು ವಾರ್ಡ್ಸ್ ಮಟ್ಟದಲ್ಲೇ ಒಂದು ಇಟ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಬಟ್ ಅದಕ್ಕಾಗಿ ನಾವು ಕೆಲವೊಂದು ವಾರ್ಡ್ಸ್ ಐಡೆಂಟಿಫೈ ಮಾಡಿದೀವಿ ವಿ ಕ್ಯಾನ್ ಡೂ ದಟ್ ಆಕ್ಚುಲಿ